ತಾಲೂಕಿನ ಮುಗಳೂರು ಗ್ರಾಮದ ತ್ರಿವಳಿ ಕೊಲೆ ಪ್ರಕರಣದ ಐವರ ಬಂಧನ ಈಶಾನ್ಯ ವಲಯ ಐಜಿಪಿ ಅಲೋಕ್ ಕುಮಾರ್ ಅವರಿಂದ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ರಂಗ ಸಂಗಮ ಕಲಾ ವೇದಿಕೆ ವತಿಯಿಂದ ರಂಗ ಪ್ರಶಸ್ತಿ ಪ್ರದಾನ ಸಮಾರಂಭ ಬಹುಮುಖ ಪ್ರತಿಭೆ ಬಂಡೆ ರಮೇಶ್ ಅವರಿಗೆ ಎಸ್ವಿ ಜಂಗಮ್ ಶೆಟ್ಟಿ ಸ್ಮಾರಕ ಪ್ರಶಸ್ತಿ ಕೇಡಂ ರಸ್ತೆಯ ಗೀತಾ ನಗರದಲ್ಲಿನ ಅಮೃತ ಸರೋವರದಲ್ಲಿ ಅಲ್ವಿದಾ ತನೌ ಶಿಬಿರ ಪರಮಪಿತಾ ಪರಮಾತ್ಮನ ಅವತರಣಿಕೆಯ ಕುರಿತು ಪಿಕೆ ಪೂನಂ ಬೆಹನ್ ಸಂದೇಶ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನ ರೈತರ ಸಾಲ ಮನ್ನಾ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಕಲಬುರಗಿ ದಕ್ಷಿಣ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಎತ್ತುಗಾಡಿಗಳೊಂದಿಗೆ ಪ್ರತಿಭಟನೆ ಕಲಬುರಗಿ ತಾಲೂಕಿನ ಕರ್ತಾವಾದಲ್ಲಿ ಪದವಿ ಪೂರ್ವ ಕಾಲೇಜು ಆರಂಭಿಸಬೇಕೆಂದು ಒತ್ತಾಯ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವತಿಯಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ರೈಲ್ವೆ ವಿಭಾಗೀಯ ವಲಯ ಸ್ಥಾಪನೆಗೆ ಕೇಂದ್ರದ ತಾರತಮ್ಯವೇ ಕಾರಣ ಎಂದು ಆರೋಪ ಗುಲ್ಬರ್ಗಾ ರೈಲ್ವೆ ವಿಭಾಗೀಯ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಆಪಾದನೆ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾ ಮಣಖೇಳ್ಕರ್ ತ್ರಿವಳಿ ಕೊಲೆ ಪ್ರಕರಣದ ಕುರಿತು ಐಜಿಪಿ ಅಲೋಕ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಸೇಡಂ ತಾಲೂಕಿನ ಮುಗನೂರ್ ಗ್ರಾಮದಲ್ಲಿ ಭಾನುವಾರ ನಡೆದ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳೆ ಸೇರಿದಂತೆ ಐವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಈಶಾನ್ಯ ವಲಯ ಐಜಿಪಿ ಅಲೋಕ್ ಕುಮಾರ್ ಅವರು ತಿಳಿಸಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಮೀನು ಮಾಲೀಕತ್ವದ ವಿಷಯಕ್ಕೆ ಸಂಬಂಧಿಸಿದಂತೆ 60 ವರ್ಷದ ದೇವರಾಯ್ ಅಡಿವೆಪ್ಪ ಕೊಳ್ಳಿ 53 ವರ್ಷದ ಕಾಳಮ್ಮ ದೇವರಾಯ್ ಕೊಳ್ಳಿ ಮತ್ತು 24 ವರ್ಷದ ರಾಜಶೇಖರ್ ಬಸರಾಜ್ ಕೊಳ್ಳಿ ಎಂಬುವರ ಕೊಲೆ ಮಾಡಲಾಗಿತ್ತು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಂದ್ರಕಾಂತ್ ಅಮಲಯ್ಯ ಕಲಾಲ್ ಮಲ್ಲಿಕಾರ್ಜುನ್ ಚಂದ್ರಕಾಂತ್ ಕಲಾಲ್ ಲಕ್ಷ್ಮಯ್ಯ ಹಣಮಯ್ಯ ಇಳಿಗೇರ್ ಚಂದ್ರಮ ಚಂದ್ರಕಾಂತ್ ಕಲಾಲ್ ಮತ್ತು ನಾರಾಯಣ್ ಚಂದ್ರಕಾಂತ್ ಕಲಾಲ್ ಎಂಬುವರನ್ನು ಬಂಧಿಸಿ ಕೃತ್ಯಕ್ಕೆ ಬಳಸಿದ ಮಾರಕಾಸ್ತ್ರ ಮತ್ತು ದ್ವಿಚಕ್ರ ವಾಹನ ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದರು ಚಂದ್ರಕಾಂತ್ ಅಮಲಯ್ಯ ಕಲಾಲ್ ಮಲ್ಲಿಕಾರ್ಜುನ್ ಚಂದ್ರಕಾಂತ್ ಕಲಾಲ್ ಎಂಬುವರನ್ನು ಕಾಳಗಿ ಹತ್ತಿರದ ಹರಸೂರು ಗ್ರಾಮದಲ್ಲಿ ಲಕ್ಷ್ಮಯ್ಯ ಹಣಮಯ್ಯ ಇಳಿಗೇರ್ ಸಾಕಿನ್ ಗಡಿಕೇಶ್ವರ್ ಚಂದ್ರಮ ಚಂದ್ರಕಾಂತ್ ಕಲಾಲ್ ಅವರನ್ನು ಚಿಂಚೋಳಿ ತಾಲೂಕಿನ ಗಡಿಕೇಶ್ವರ ಗ್ರಾಮದಲ್ಲಿ ನಾರಾಯಣ್ ಚಂದ್ರಕಾಂತ್ ಕಲಾಲ್ ಎಂಬಾತನನ್ನು ಬೆಂಗಳೂರಿನ ಯಲಹಂಕ ಹತ್ತಿರ ಬಂಧಿಸಲಾಗಿದೆ ಎಂದು ತಿಳಿಸಿದರು ಜಮೀನು ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ದೇವರಾಯ್ ಕೊಳ್ಳಿ ಹಾಗೂ ಚಂದ್ರಕಾಂತ್ ಕಲಾಲ್ ಕುಟುಂಬಗಳ ನಡುವೆ ಕಳೆದ 15-16 ವರ್ಷಗಳಿಂದ ವಾದ ವಿವಾದ ನಡೆದಿತ್ತು ಜುಲೈ 16 ರಂದು ದೇವರಾಯ್ ಕೊಳ್ಳಿ ಹಾಗೂ ಅವರ ಕುಟುಂಬದವರು ಹೊಲದಲ್ಲಿ ಉಳುಮೆ ಮಾಡುತ್ತಿದ್ದಾಗ ಚಂದ್ರಕಾಂತ್ ಕಲಾಲ್ ಹಾಗೂ ಆತನ ಕುಟುಂಬದವರು ಹೊಲಕ್ಕೆ ಹೋಗಿ ದೇವರಾಯ್ ಅಡಿವೆಪ್ಪ ಕೊಳ್ಳಿ ಕಾಳಮ್ಮ ದೇವರಾಯ್ ಕೊಳ್ಳಿ ರಾಜಶೇಖರ್ ಬಸವರಾಜ್ ಕೊಳ್ಳಿ ಅಡಿವೆಪ್ಪ ಕೊಳ್ಳಿ ಜಗಮ್ಮ ಬಸವರಾಜ್ ಭೀಮರಾಯ್ ಬಸವರಾಜ್ ಅವರ ಕಣ್ಣಿಗೆ ಖಾರದ ಪುಡಿ ಎರಚಿ ಬಡಿಗೆ ಮತ್ತು ಕೊಡಲಿಯಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದರು ಗಂಭೀರವಾಗಿ ಗಾಯಗೊಂಡಿದ್ದ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅದರಲ್ಲಿ ದೇವರಾಯ್ ಅಡಿವೆಪ್ಪ ಕೊಳ್ಳಿ ಕಾಳಮ್ಮ ದೇವರಾಯ್ ಕೊಳ್ಳಿ ಮತ್ತು ರಾಜಶೇಖರ್ ಕೊಳ್ಳಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದರು ಅಡಿವೆಪ್ಪ ಕೊಳ್ಳಿ ನೀಡಿದ ದೂರಿನ ಮೇರೆಗೆ ಸೇಡಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿತ್ತು ಭಾನುವಾರ 16ನೇ ತಾರೀಖು ಮಧ್ಯಾಹ್ನ ಸುಮಾರು 12 ಗಂಟೆಗೆ ಸೇಡಂ ತಾಲೂಕಿನಲ್ಲಿ ಮುಗನೂರ್ ಹೇಳಿಬಿಟ್ಟು ಒಂದು ಊರಿದೆ ಅಲ್ಲಿಂದ 2-3 ಕಿಲೋಮೀಟರ್ ದೂರದಲ್ಲಿ 73/1 ಸರ್ವೆ ನಂಬರ್ನಲ್ಲಿ ಈ ದೇವರಾಯ್ ಮತ್ತು ಇವರದು ಸಂಬಂಧಿಕರದು ಮತ್ತು ಈ ಚಂದ್ರಕಾಂತ್ ಇವರದು ಎಲ್ಲ ಹೊಲ ಇದೆ ನಮ್ಮ ಮಾಹಿತಿ ಪ್ರಕಾರ 1994 ಇಸ್ವಿಯಲ್ಲಿ ಸಿದ್ರಾಮ್ ಹೇಳಿಬಿಟ್ಟು ದೇವರಾಯದು ಸಂಬಂಧಿಕನಿದ್ದಾರೆ ಅವರು ಚಂದ್ರಕಾಂತ್ಗೆ ಈ ಹೊಲ ಅವರು ಮಾರಾಟ ಮಾಡಿದರು 5-6 ವರ್ಷ ಅವರು ಅಲ್ಲಿ ಅಲ್ಲಿ ಹೊಲ ಏನಿದೆ ಅವರು ಬಿತ್ತಿದ್ದಾರೆ ಕಲ್ಟಿವೇಷನ್ ಅವರು ಅಲ್ಲಿ ಮಾಡಿದರು ಆ ನಂತರ ಮತ್ತೆ ಇನ್ನು ಡಿಸ್ಪ್ಯೂಟ್ ಆಯಿತು ದೇವರಾಯ ಮತ್ತೆ ಇವರೆಲ್ಲ ಹೇಳೋದಕ್ಕಿಲ್ಲ ಅದು ನಿಮ್ಮದು ಈ ಕಡೆ ಇಲ್ಲ ಅಥವಾ ಆ ಕಡೆ ಇದೆ ಆ 9 ಎಕರೆ ಏನಿದೆ ಅವರಿಗೆ ಏನು ಮಾರಾಟ ಮಾಡಿದರು ಆ 9 ಎಕರೆ ಆ ಸರ್ವೆ ನಂಬರ್ಲಿ ಎಲ್ಲಿ ಇದೆ ಅದು ಸರಿಯಾದ ರೀತಿಯಿಂದ ನಿಗದಿ ಆಗಿರಲಿಲ್ಲ ಅದು ಆಗಿಲ್ಲ ಅದಕ್ಕಾಗಿ ಇವರ ನಡುವೆ ಒಂದು ಡಿಸ್ಪ್ಯೂಟ್ ಸ್ಟಾರ್ಟ್ ಆಯಿತು ಅವರು ತಹಸೀಲ್ದಾರ್ ಕಚೇರಿ ಮತ್ತು ಡಿಸಿ ಕಚೇರಿ ಮತ್ತು ಬೇರೆ ಬೇರೆ ಕಡೆ ಹೋಗಿ ಅದರ ಬಗ್ಗೆ ಅವರು ಅರ್ಜಿ ಎಲ್ಲ ಕೊಟ್ಟಿದ್ದರು ಮತ್ತು ಡಿಸಿ ಕೋರ್ಟ್ನಲ್ಲಿ ಆ ವಿಷಯ ಮ್ಯಾಟರ್ ಏನಿದೆ ಇನ್ನೂ ಅದು ನಡೀತಾ ಇದೆ ಅದು ಇತ್ಯರ್ಥ ಆಗಿರಲಿಲ್ಲ ಸೊ ಇದು ಅವರ ನಡುವೆ ಈ ಒಂದು ವ್ಯಾಜ್ಯ ಸಲುವಾಗಿ 7 ವರ್ಷದಿಂದ ಈ ಯಾರು ಅಲ್ಲಿ ನಮ್ಮ ಪ್ರಕಾರ
ಕಲ್ಟಿವೇಷನ್ ಅವರು ಮಾಡಿರಲಿಲ್ಲ ಆದರೆ ಈ ವರ್ಷ ಮಳೆ ಆಗಿದ ನಂತರ ಭಾನುವಾರ ದೇವರಾಯ ಆನಂತರ ಅವರದು ಹೆಂಡತಿ ಕಮಲಮ್ಮ ಮತ್ತೆ ಬಸವರಾಜ್ ಅವರದು ತಮ್ಮನ ಮಗ ರಾಜಶೇಖರ್ ಅಡಿವಪ್ಪ ಆನಂತರ ಭೀಮರಾಯ್ ಮತ್ತೆ ಜಗದೇವಮ್ಮ ಇವರೆಲ್ಲ 6 ಜನ ಏನಿದ್ದಾರೆ ಅದು ಅಲ್ಲಿ ಹೊಲಕ್ಕೆ ಅವರು ಹೋಗಿದ್ದಾರೆ ಅವರಿಗೆ ಹಿಂಬಾಲಿಸಿ ಊರಿಂದ ಈ ಚಂದ್ರಕಾಂತ್ ಮತ್ತೆ ಅವಂದು ಮಗ ಮಲ್ಲಿಕಾರ್ಜುನ್ ಮತ್ತೆ ಅವಂದು ಇನ್ನೊಬ್ಬ ಮಗ ನಾರಾಯಣಪ್ಪ ಮತ್ತೆ ಅವರದು ಅಳಿಯ ಲಕ್ಷ್ಮಯ್ಯ ಇವರು ಎಲ್ಲ ಜನ ಏನಿದ್ದಾರೆ ಕಿ ಅವರು ಮೋಟರ್ ಸೈಕಲ್ ಮೇಲೆ ಬಂದು ಅವರಿಗೆ ಬಡಿಗೆಯಿಂದ ಸ್ವಲ್ಪ ಹೊಡೆದು ಮತ್ತೆ ಫಸ್ಟ್ ಕಾರದ ಪುಡಿ ಅವರಿಗೆ ಕಣ್ಣು ಕೆರ್ಚಿದ್ದಾರೆ ಕಾರದ ಪುಡಿ ಕೊಂಡು ಹಾಕೊಂಡು ಆನಂತರ ಬಡಿಗೆಯಿಂದ ಅವರಿಗೆ ಹೊಡೆದಿದ್ದಾರೆ ಬಡಿಗೆಯಿಂದ ಹೊಡೆದಿದ ನಂತರ ಮತ್ತೆ ಭೀಮರಾಯ ಏನಿದ್ದಾನೆ ಅವನು ಅಲ್ಲಿ ಲೋಕಲ್ ಒಬ್ಬರು ತಾಲೂಕು ಪಂಚಾಯತ್ ಮೆಂಬರ್ ಕಲ್ಲಿ ಫೋನ್ ಮಾಡಿದಾನೆ ಕೀರ್ತಿ ನಮಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ನೀವು ಟ್ರ್ಯಾಕ್ಟರ್ ತಗೊಂಡು ಬರಬೇಕು ಮತ್ತೆ ಅವರು ಟ್ರ್ಯಾಕ್ಟರ್ ತಗೊಂಡು ಅಲ್ಲಿ ಅಸ್ಥಲಕ್ಕೆ ಬಂದಿದ್ದಾರೆ ಟ್ರ್ಯಾಕ್ಟರ್ನಲ್ಲಿ ಅವರಿಗೆ ಹಾಕೊಂಡು ಅವರಿಗೆ ಕಲಬುರ್ಗಿ ಕಡೆ ಅವರು ಬಂದಿದ್ದಾರೆ ಆದರೆ ಈ 3 ಜನ ಅದು ಸಾವು ಏನಿದ್ದಕ್ಕೆ ಅದೇ ದಿವಸ ಆಯಿತು ಅದು ದೇವರಾಯ ಅವರದು ಆನಂತರ ಅವರದು ಹೆಂಡತಿ ಕಮಲಮ್ಮಂದು ಅದು ಬಸವರಾಜ್ ಮಗ ರಾಜಶೇಖರ್ದು ಆದರೆ ಈ 3 ಜನ ಅಡಿವಪ್ಪ ಮತ್ತು ಭೀಮರಾಯ್ ಮತ್ತು ಜಗದೇವಮ್ಮ ಅವರು ಇನ್ನೂ ASM ಹಾಸ್ಪಿಟಲ್ ಇಲ್ಲಿ ಕಲಬುರ್ಗಿಯಲ್ಲಿ ಅವರು ಇನ್ನೂ ಚಿಕಿತ್ಸೆ ಅವರದು ನಡೀತಾ ಇದೆ ಅವರದು ಕಂಡೀಷನ್ ಸ್ಟೇಬಲ್ ಇದೆ ಸೊ ಇದು ಮಾಹಿತಿ ಮೇರೆಗೆ ನಾನು ಮತ್ತು ನಮ್ಮ SP ಕಲಬುರ್ಗಿ ಶ್ರೀ ಶಶಿಕುಮಾರ್ ಅವರು ನಾವು ಅಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದ್ವಿ ಅದೇ ಕಾಲಕ್ಕೆ DSP ಚಿಂಚೋಳಿ ಸಣ್ಣಪ್ಪ ಅವರು ಅವರಿಗೆ ತಂಡ ಜೊತೆಗೆ ಅವ್ರ ತಂಡದಲ್ಲಿ CPI ಮುಧೋಲ್ PI ಮುಧೋಲ್ ತಮರಾಯ್ ಪಾಟೀಲ್ ಆನಂತರ PSI ಚಿಂಚೋಳಿ ರಾಘವೇಂದ್ರ PSI ಮಿರಿಯಾನ್ AS ಪಟೇಲ್ ಮತ್ತು ಸುಲೇಪೇಟ್ ಇನ್ಸ್ಪೆಕ್ಟರ್ ಪ್ರಭು ಇವರು ಎಲ್ಲರೂ ಅಲ್ಲಿ ಊರಿಗೆ ಹೋಗಿ ಆನ್ ಫಸ್ಟ್ ಅಲ್ಲಿ ಏನೇನಾಯಿತು ಅದು ಅದರ ಬಗ್ಗೆ ಅವರು ಮಾಹಿತಿ ಸಂಗ್ರಹಣೆ ಮಾಡಿದರು ಆರೋಪಿಗಳ ಪತ್ತೆಗೆ ಚಿಂಚೋಳಿ ಉಪವಿಭಾಗದ DSP ಯು ಶರಣಪ್ಪ ಸೇಡಂ CPI PV ಸಾಲಿಮಠ್ ಮುಧೋಳ್ ಪೊಲೀಸ್ ಠಾಣೆ PSI ತಮ್ಮರಾಯ್ ಪಾಟೀಲ್ ನೇತೃತ್ವದಲ್ಲಿ 4 ತಂಡಗಳನ್ನು ರಚಿಸಲಾಗಿತ್ತು ಈ ತಂಡ 24 ಗಂಟೆಯೊಳಗೆ ಕೊಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ವಿವರಿಸಿದರು 24 ಗಂಟೆಯೊಳಗೆ ಆರೋಪಿಗಳನ್ನು ಬಂಧಿಸಿದ ತಂಡದ ಕರ್ತವ್ಯವನ್ನು ಶ್ಲಾಘಿಸಿದ ಅವರು 10,000 ರೂಪಾಯಿ ಬಹುಮಾನವನ್ನು ಘೋಷಿಸಿದ್ದಾಗಿ ತಿಳಿಸಿದರು ಈ ಕೇಸ್ ತನಿಖೆ ಸಾಲಿಮಠ್ CPI ಸೇಡಂ ಅವರು ಮಾಡ್ತಾ ಇದ್ದಾರೆ ಅವರೇ ತನಿಖಾಧಿಕಾರಿಯಿದ್ದಾರೆ ಮತ್ತು ಈ ಟೀಮ್ ಏನಿದೆ ಇಷ್ಟು ಬೇಗನೆ ಅವರು ದಸ್ತಗೀರ್ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ನಾವು 10,000 ಬಹುಮಾನ ಇದೆ ಈ ಟೀಮ್ಗೆ ನಮ್ಮ DSP ಚಿಂಚೋಳಿ ಸಣ್ಣಪ್ಪ ಮತ್ತು ಅವರ ತಂಡಕ್ಕೆ ನಾವು 10,000 ಅದು ಬಹುಮಾನ ಇದೆ ನಾವು ಕೊಡ್ತೀವಿ ಇದು ಒಳ್ಳೆ ಕೆಲಸ ಅವರು ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ SP ಎನ್ ಶಶಿಕುಮಾರ್ ಸೇರಿದಂತೆ ಇತರೆ ಪೊಲೀಸ್ ಅಧಿಕಾರಿಗಳು ಈ ಮಾಧ್ಯಮ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಬಹುಮುಖಿ ಪ್ರತಿಭೆ ಮಂಡೇ ರಮೇಶ್ ಅವರಿಗೆ SP ಜಂಗಮ್ ಶೆಟ್ಟಿ ಸ್ಮಾರಕ ಪ್ರಶಸ್ತಿ ನೀಡಲಾಯಿತು ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಇಂದು ರಂಗ ಸಂಗಮ ಕಲಾವೇದಿಕೆ ಆಯೋಜಿಸಿದ್ದ ಬಹುಮುಖಿ ಪ್ರತಿಭೆ ಮಂಡ್ಯ ರಮೇಶ್ ಅವರಿಗೆ SP ಜಂಗಮ್ ಶೆಟ್ಟಿ ಸ್ಮಾರಕ ರಂಗ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ
ಕಲಬುರಗಿ ರಂಗಾಯಣದ ನಿರ್ದೇಶಕರಾದ ಮಹೇಶ್ ವಿ ಪಾಟೀಲ್, ಶಶಿಧರ್ ಅಡಪ್, ಶಶಿಕಾಂತ್ ಯಡಹಳ್ಳಿ, ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಎಚ್ ಎಂ ಮಹೇಶ್ವರಯ್ಯ, ಚನ್ನಣ್ಣ ವಾಲಿಕಾರ್, ಮಹಿಪಾಲ್ ರೆಡ್ಡಿ ಸೇಡಂ, ಸುಭದ್ರಾದೇವಿ ಜಂಗಂ ಶೆಟ್ಟಿ, ಶಾಂತಾ ಕುಲಕರ್ಣಿ ಹಾಗೂ ಡಾಕ್ಟರ್ ಸುಜಾತಾ ಜಂಗಂ ಶೆಟ್ಟಿ ಸೇರಿದಂತೆ ಇತರೆ ಅನೇಕ ಜನ ಕಲಾಸಕ್ತರು ಉಪಸ್ಥಿತರಿದ್ದರು. ಅಲ್ಲಿನ ತನಾವ್ ಶಿಬಿರದಲ್ಲಿ ಪರಮಪಿತ ಪರಮಾತ್ಮನ ಅವತರಣಿಕೆ ಕುರಿತು ಬಿಕೆ ಪೂನಂ ಅವರು ಸಂದೇಶ ನೀಡಿದರು. ಕಲಬುರಗಿ ನಗರದ ಸೇಡಂ ರಸ್ತೆಯ ಗೀತಾನಗರದಲ್ಲಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಮೃತ ಸರೋವರದ ಪುನಶ್ಚೇತನ ಕೇಂದ್ರದಲ್ಲಿ ನಡೆಯುತ್ತಿರುವ ಅಲ್ವಿದಾ ತನಾವ್ ಶಿಬಿರದಲ್ಲಿ ಬಿಕೆ ಪೂನಂ ರವರು ಇಂದು ಪರಮಪಿತ ಪರಮಾತ್ಮನ ಅವತರಣಿಕೆಯ ಕುರಿತು ಸಂದೇಶವನ್ನ ಸಾರಿದರು. लाख शुक्रिया महसूस करिए बाबा कह रहे हैं प्यारे बच्चे अपने जीवन की चिंताएं दुख समस्याएं तुम मुझे अर्पित करो मैं सर्वशक्तिमान मेरे सहारे मेरे भरोसे मेरी याद में जीवन जियो वाह बाबा वाह ऐसा निर्भय जीवन देने के लिए निश्चिंत जिंदगी देने के लिए अपने परिवार का बालक बनाने के लिए ईश्वरीय गोद में रहने के लिए चिंता की चिता से निकाल खुशी वाली जिंदगी देने के लिए आपका लाख लाख शुक्रिया आत्मज्ञान मिला परमात्मा मिलन हुआ घर बैठे प्रभु मिलन परमात्मा परिचय ಈ ಸಂದರ್ಭದಲ್ಲಿ ಹಲವರಿಗೆ ದೇವತೆಗಳ ವೇಷಗಳನ್ನು ಧರಿಸಿ ಪ್ರದರ್ಶನ ಮಾಡಲಾಯಿತು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಹಾ
ಇಂದಿನ ಅಲ್ವಿದಾ ತನಾವ್ ಶಿಬಿರವನ್ನು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಚಂದ್ರಕಾಂತ್ ಯಾತ್ನೂರ್ ಸೇರಿದಂತೆ ಇತರೆ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಶಿಬಿರದಲ್ಲಿ ಕಲಬುರಗಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಬಿಕೆ ವಿಜಯಬಹನ್ ಮತ್ತು ಬಿಕೆ ಪ್ರೇಮಭಾಯಿ ಸೇರಿದಂತೆ ಇತರೆ ಅನೇಕರು ಭಾಗವಹಿಸಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.